ಬರ್ತಾ ಇದೆ. ಆ್ಯಸ್ ಆಫ್ ನೌ ಒಂದು ವರ್ಷ ಬಂದಿದ್ದು ಅವರು ವೈಫ್ ಏನು ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ದರು, ಆಸ್ಪತ್ರೆಗೆ ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ರು ಅಂತ ಒಂದು ವರ್ಷನು. ಇನ್ನೊಂದು ವರ್ಷ ಅವರು ಬೆಳಿಗ್ಗೆ ಕಾರಿಂದ ಎಲ್ಲೋ ಒಂದು ಬೇರೆ ಜಾಗಕ್ಕೆ ಹೋಗಿ ಅಲ್ಲೋಗಿ ವಾಕಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ರು ಅಂತಲೂ ಅದು ಇದೆ. ಸೊ ಫೋನ್ ಮಾಡಿ ಅವ್ರನ್ನ ಕರೆಸಿದಾರ ಅಥವಾ ಇವರೇ ಹೋದ್ಮೇಲೆ ಏನು ನಡೆದಿ ಅದನ್ನು ತನಿಖೆ ನಡೀತಾ ಇದೆ. ಹೌದು, ಅದು ಪಾಸಿಬಿಲಿಟಿ ಇದೆ. ಕಾರಲ್ಲಿ ಸೀಟ್ ಮೇಲೆ ಕಾರದ ಪುಡಿ ಬಿದ್ದಿರೋದು ಕಲೆಗಳಿದ್ದಾವೆ, ಅದೊಂದು ಸೈನ್ಸ್ ಇದೆ. ಅದು ಇಂದು ಬೆಳಿಗ್ಗೆ ಸುಮಾರು 6:30 ಅಷ್ಟೊತ್ತಿಗೆ ಬೆಳಗಾವಿ ನಗರ ವ್ಯಾಪ್ತಿಯ ಬೆಳಗಾವಿ ರೂರಲ್ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರ್ತದೆ. ಅಂತಂದರೆ ಅಲ್ಲಿ ಭವಾನಿ ನಗರ ಒಂದು ರೋಡ್ನಲ್ಲಿ ಒಂದು ಕಾರು, ಕಾರ್ ಪಕ್ಕ ಒಬ್ಬರು ಕೆಳಗಡೆ ಬಿದ್ದಿದ್ದಾರೆ, ಮೇಲ್ನೋಟಕ್ಕೆ ಅವರು ಮರ್ಡರ್ ಆಗಿರೋ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬರ್ತದೆ. ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಿಚಾರಿಸ್ಲಾಗಿ ಅವ್ರು ಐಡೆಂಟಿಫೈ ಆಗುವಂಥದ್ದು ಡಿಸೀಸ್ಡ್ ಏನಿದೆ ರಾಜು ಮಲ್ಲಪ್ಪ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಆಗ್ತದೆ. ಅವ್ರು ಬೇಸಿಕಲಿ ಒಂದು ಈ ಮಾಂಡೋಲಿ ರೋಡ್ ಅಂತ ಅಂಥ ಕಡೆ ಅಲ್ಲಿ ಒಂದು ವಿಲಾದಲ್ಲಿ ವಾಸ ಆಗಿರ್ತಾರೆ. ಸೊ ಸಾಮಾನ್ಯವಾಗಿ ಬೆಳಿಗ್ಗೆ ಅವರು ಹೊರಗಡೆ ಹೋಗ್ತಾಯಿದ್ರಂತೆ. ಅವ್ರಿಗೆ ಇಂಜುರೀಸು ಬಾಡಿ ಮೇಲೆ ನೋಡಿದಾಗ ಕಾಲುಗಳ ಮೇಲೆ ಹೆಚ್ಚಾಗಿ ಇಂಜುರೀಸ್ ಕಾಣಿಸ್ತಾ ಇದೆ, ಬೇರೆ ಕಡೆ ಇಂಜುರೀಸ್ ಕಾಣಿಸ್ತಾ ಇಲ್ಲ. ಕಾರಿಂದ ಹೊರಗಡೆ ಬಿದ್ದಿದ್ದರು. ಸೊ ಅವರ ವೈಫ್ ಕೊಟ್ಟಿರುವಂಥ ಒಂದು ಕಂಪ್ಲೇಂಟ್ ಮೇರೆಗೆ ಒಂದು ಮರ್ಡರ್ ಎಫ್ ಐ ಆರ್ನ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಕೈಗೊಂಡಿದ್ವಿ. ಬಾಡಿನ ಸಿವಿಲ್ ಹಾಸ್ಪಿಟಲ್ಗೆ ಫರ್ದರ್ ಫಾರ್ಮಾಲಿಟೀಸ್ಗೆ ಶಿಫ್ಟ್ ಮಾಡಲಾಗಿದೆ. ಇವರು ಡಿಸೀಸ್ಡ್ ಏನಿದ್ದಾರೆ, ಇತ್ತೀಚಿನ ಕೆಲವು ವರ್ಷಗಳಿಂದ ಬೆಳಗಾವಿ ಮತ್ತು ಬೇರೆ ಕಡೆಯೂ ರಿಯಲ್ ಎಸ್ಟೇಟಿಗೆ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಮಾಡೋದು ಅವೆಲ್ಲ ವ್ಯವಹಾರ ಮಾಡಿಕೊಂಡಿದ್ರು ಅಂತ ಒಂದು ತಿಳಿದು ಬಂದಿದೆ. ಸೊ ಈ ಘಟನೆ ಯಾವ ಥರ ಆಗಿರ್ಬೋದು, ಏನಾಗಿರ್ಬೋದು ಅಂತ ಒಂದು ಹಲವಾರು ಮಾಹಿತಿನ ಕಲೆ ಹಾಕಿ ನಾವು ನೋಡ್ತಾ ಇದ್ದೇವೆ. ಸೊ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಇದನ್ನು ತನಿಖೆ ಮಾಡಿ ಇದನ್ನು ಕೇಸನ್ನ ಕ್ರ್ಯಾಕ್ ಮಾಡಿ ಮುಂದಿನ ಕ್ರಮನ ಕೈಗೊಳ್ತೇವೆ. ಇವರು ರಿಯಲ್ ಎಸ್ಟೇಟಲ್ಲಿ ಏನೋ ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ, ಅಪಾರ್ಟ್ಮೆಂಟ್ಸ್ ಬಿಲ್ಡ್ ಮಾಡ್ಕೊಳ್ಳೋದು ಆ ಥರದ ಒಂದು ಬಿಸ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೋ ಈ ಒಂದು ಯಾವ್ದಾದ್ರು ಒಂದು ಪರ್ಸ್ನಲ್ ಇಶ್ಯೂಸಿಂದನ ಅಥವಾ ಇವರು ಏನು ವ್ಯವಹಾರ ಇದೆ ರಿಯಲ್ ಎಸ್ಟೇಟ್ ಅದ್ರದ್ದು ವಿಷಯ ಏನಾದರೂ ಯಾವ್ದಾದ್ರು ಯಾವ ಕಡೆಯಿಂದ ಯಾವ ಕಾರಣದಿಂದ ಆಗ್ಬೋದು ಅಂತ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀವಿ.